ನಮಸ್ಕಾರ, ನಮ್ಮ ಅಡಿಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಚಟ್ನಿ ರೆಸಿಪಿ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ಚಟ್ನಿ. ಉದ್ದಿನ ಬೇಳೆ ಮತ್ತೆ ಹಸಿ ತೆಂಗಿನ ತುರಿನ ಉಪಯೋಗಿಸಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಚೇಂಜ್ ಕೂಡ ಇರುತ್ತೆ. ಪ್ರಯತ್ನ ಮಾಡಿ ನೋಡಿ ಈ ರೆಸಿಪಿನ. ಇಷ್ಟ ಆದ್ರೆ ನನ್ನ ಚಾನೆಲ್ ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಉದ್ದಿನ ಬೇಳೆ ಮತ್ತೆ ಕಾಯಿ ತುರಿನ ಉಪಯೋಗಿಸಿ ಯಾವ ರೀತಿ ಚಟ್ನಿ ಮಾಡೋದಂತ ನೋಡೋಣ. ಮೊದಲಿಗೆ ಬಾಣಲೆ ಇಟ್ಕೊಂಡಿದ್ದೀನಿ, ಅರ್ಧ ಚಮಚದಷ್ಟು ಎಣ್ಣೆ. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ. ಸಣ್ಣ ಬಟ್ಲಲ್ಲಿ ಒಂದು ಬಟ್ಲಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ನಾನು, ಮನೇಲಿ ಇತ್ತು ಅಂತ. ಇದಕ್ಕೆ ಬದಲಾಗಿ ಉದ್ದಿನ ಬೇಳೆ ತಗೊಂಡ್ರು ಪರವಾಗಿಲ್ಲ, ಒಂದು ಕಪ್ ಅಷ್ಟು ಅಥವಾ ಒಂದು ಬಟ್ಲಷ್ಟು. ಈಗ ಇದನ್ನ ಚೆನ್ನಾಗಿ ಹುರ್ಕೋಬೇಕು, ಕೆಂಪಾಗಬೇಕು, ಸುವಾಸನೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು. ಉದ್ದಿನ ಬೇಳೆ ಉರಿಯುವಾಗ ಮನೆಯೆಲ್ಲ ಸುವಾಸನೆಯಿಂದ ಪರಿಮಳ ಭರಿತವಾಗ್ಬಿಡುತ್ತೆ. ಹಪ್ಪಳ ಮಾಡುವಾಗ ವಾಸನೆ ಬರುತ್ತಲ್ಲ ಅದೇ ರೀತಿಯಾಗಿ. ಈಗ ಇದಾಗಿದೆ, ಸುಮಾರು ಒಂದು 3-4 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡೆ, ಬೇರೆ ಬಟ್ಲಗೆ ಹಾಕೊಳ್ತಾ ಇದ್ದೀನಿ. ನೋಡಿ ಇಷ್ಟರ ಮಟ್ಟಿಗೆ ಕೆಂಪಾಗಿರಬೇಕು. ಈಗ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ 1/4 ಚಮಚದಷ್ಟು, ಜಾಸ್ತಿ ಎಣ್ಣೆ ಅವಶ್ಯಕತೆ ಇಲ್ಲ. ಇದು ಬ್ಯಾಡಗಿ ಒಣ ಮೆಣಸಿನಕಾಯಿ ಸುಮಾರು ಒಂದು 5-6 ಖಾರ ಏನು ಜಾಸ್ತಿ ಇರಲ್ಲ. ನಿಮಗೆ ಖಾರ ಜಾಸ್ತಿ ಬೇಕನ್ನಂಗಿದ್ರೆ 3 ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಳ್ಳಿ, 3 ಗುಂಟೂರು ಒಣ ಮೆಣಸಿನಕಾಯಿನ ಹಾಕೊಳ್ಳಿ, ಬೆಳ್ಳುಳ್ಳಿ ಸುಮಾರು ಒಂದು 3 ಎಸಳುಗಳಷ್ಟು, ಇಷ್ಟು ಅವಶ್ಯಕತೆ ಇದೆ ಅಷ್ಟು ಹುಣಸೆಹಣ್ಣು. ಈಗ ಸುಮಾರು ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಹುರ್ಕೋಬೇಕು. ಬೆಳ್ಳುಳ್ಳಿಯಲ್ಲಿ ರಾಸಿ ವಾಸನೆ ಕೂಡ ಹೋಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಗಾಗ ಕಲಿಸ್ತಾ ಇರಿ. ಈಗ ಇದಾಗಿದೆ, ಗ್ಯಾಸ್ ಸ್ಟೌನ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಬಿಸಿ ಇದ್ರೆ ಒಂದು 5 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಈಗ ನಾನು ಚಟ್ನಿನ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಉದ್ದಿನ ಕಾಳನ್ನ ಹುರ್ಕೊಂಡಿದ್ನಲ್ಲ ಅದು, ನಾನು ಮೊದಲೇ ಹೇಳ್ದಂಗೆ ಉದ್ದಿನ ಕಾಳಿಗೆ ಬದಲು ಉದ್ದಿನ ಬೇಳೆ ಕೂಡ ಉಪಯೋಗ ಮಾಡ್ಬೋದು. ಇದು ಒಣಮೆಣಸಿನಕಾಯಿ, ಬೆಳ್ಳುಳ್ಳಿ, ಹುಣಸೆಹಣ್ಣು, ಎಷ್ಟು ಅವಶ್ಯಕತೆ ಇದೆ ಅಷ್ಟು ಉಪ್ಪು, ಸುಮಾರು 1/2 ಚಮಚದಲ್ಲಿ 1 ಚಮಚದಷ್ಟು ಬೆಲ್ಲ. ಇದು ಹಸಿ ತೆಂಗಿನಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, 1 ಕಪ್ ಅಷ್ಟು. ಎಷ್ಟು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳನ್ನ ತಗೊಂಡಿದ್ವಲ್ಲ ಸೇಮ್ ಪ್ರಪೋರ್ಷನಲ್ಲಿ ಹಸಿ ತೆಂಗಿನಕಾಯಿ ತುರಿದು ಕೂಡ ಸೇರಿಸ್ಬೋದು. ನನ್ನ ತೆಂಗಿನಕಾಯಲ್ಲಿರೋ ಕಪ್ಪು ಭಾಗನ ತೆಗೆದು ಸೇರಿಸ್ತಾ ಇದ್ದೀನಿ, ಇದರಿಂದ ಜಾಸ್ತಿ ರುಚಿಕರವಾಗಿರುತ್ತೆ ಚಟ್ನಿ. 1/4 ಕಪ್ ಅಷ್ಟು ನೀರು. ಈ ಚಟ್ನಿನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗೇ ಇರುತ್ತೆ. ಈಗ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ಈಗ ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ, ಬೇರೆ ಬಟ್ಲೆಗೆ ಹಾಕೊಳ್ತಾ ಇದ್ದೀನಿ. ಇದನ್ನ ಸ್ವಲ್ಪ ತೆಳುವಾಗಿ ಮಾಡಿಕೊಂಡ್ರೆ ಅನ್ನದ ಜೊತೆ ಕೂಡ ತಿನ್ಬೋದು, ಚೆನ್ನಾಗಿರುತ್ತೆ. ಒಗ್ಗರಣೆ ಹಾಕೊಳ್ಳೋಣ. ಸಣ್ಣದೊಂದು ಬಾಣಲೆ ಇಟ್ಕೊಂಡಿದ್ದೀನಿ, 1 ಚಮಚದಷ್ಟು ಎಣ್ಣೆ, ಸಾಸಿವೆ 1/2 ಚಮಚದಷ್ಟು. ಇದಕ್ಕೆ ಉದ್ದಿನ ಬೇಳೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಹಿಂಗು, ಕರಿಬೇವಿನ ಸೊಪ್ಪು. ಈಗ ಒಗ್ಗರಣೆನ ಚಟ್ನಿಗೆ ಸೇರಿಸ್ತಾ ಇದ್ದೀನಿ. ಈಗ ರುಚಿಕರವಾಗಿರೋ ಕಾಯಿ ಮತ್ತೆ ಉದ್ದಿನ ಬೇಳೆನ ಉಪಯೋಗಿಸಿ ಮಾಡಿರೋ ಚಟ್ನಿ ತಯಾರಾಗಿದೆ. ತುಂಬಾನೇ ಒಳ್ಳೆ ರೆಸಿಪಿ, ವಿಭಿನ್ನವಾಗಿ ಕೂಡ ಇರುತ್ತೆ. ಉದ್ದಿನ ಬೇಳೆ ಆರೋಗ್ಯ ಕೂಡ ಒಳ್ಳೆಯದು. ಪ್ರಯತ್ನ ಮಾಡಿ ನೋಡಿ ರೆಸಿಪಿನ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಚೇಂಜ್ ಕೂಡ ಆಗುತ್ತೆ. ಇಷ್ಟ ಆದ್ರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.